ನಮಸ್ಕಾರ, ಮುಖ್ಯಾಂಶಗಳು. ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತಂತೆ ಶ್ವೇತಪತ್ರ ಹೊರಡಿಸಲು ರಾಜ್ಯ ಸರ್ಕಾರಕ್ಕೆ ಜಗದೀಶ್ ಶೆಟ್ಟರ್ ಆಗ್ರಹ. 54 ನೂತನ ತಾಲೂಕುಗಳು ಇದೇ ಜನವರಿಯಲ್ಲಿ ಅಸ್ತಿತ್ವಕ್ಕೆ, ಗ್ರಾಮ ಲೆಕ್ಕಿಗರ ಹುದ್ದೆಗಳ ಭರ್ತಿಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ, ಕಾಗೋಡು ತಿಮ್ಮಪ್ಪ. 48ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಗೋವಾದಲ್ಲಿ ವಿಜೃಂಭಣೆಯ ಚಾಲನೆ. ಬಿಯಾಂಡ್ ದಿ ಕ್ಲೌಡ್ಸ್ ಉದ್ಘಾಟನಾ ಚಿತ್ರ. ಮತ್ತು ಕೋಲ್ಕತ್ತಾ ಟೆಸ್ಟ್, ಭಾರತ ಶ್ರೀಲಂಕಾ ನಡುವಣ ರೋಚಕ ಕ್ರಿಕೆಟ್ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು ಮತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಮಾಡಿದ ಪ್ರಯತ್ನಗಳ ಬಗ್ಗೆ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ವಿಧಾನಸಭೆಯಲ್ಲಿಂದು ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಅವರು ಡಾಕ್ಟರ್ ನಂಜುಂಡಪ್ಪ ವರದಿ ಶಿಫಾರಸುಗಳ ಜಾರಿ ಸಂಬಂಧ ಎಷ್ಟು ಹಣ ಖರ್ಚಾಗಿದೆ ಎಂಬುದರ ಬಗ್ಗೆ ವಿವರ ನೀಡಬೇಕು, ನೀರಾವರಿ ಯೋಜನೆಗಳಿಗೆ ಬಿಡುಗಡೆ ಮಾಡಿರುವ ಅನುದಾನದ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿ ವರ್ಷ ನೀರಾವರಿ ಯೋಜನೆಗಳಿಗೆ 10,000 ಕೋಟಿ ರೂಪಾಯಿ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. 50,000 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಬೇಕಿತ್ತು, ಆದರೆ ಅಷ್ಟು ಹಣ ಬಿಡುಗಡೆ ಮಾಡಿಲ್ಲ ಎಂದು ಟೀಕಿಸಿದರು. ಎಲ್ಲಾ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿವೆ. ಕೊಪ್ಪಳ ನೀರಾವರಿ ಯೋಜನೆಗೆ 1,100 ಕೋಟಿ ರೂಪಾಯಿ ಹಣವನ್ನು ಈ ಹಿಂದೆ ನಮ್ಮ ಸರ್ಕಾರ ಬಿಡುಗಡೆ ಮಾಡಿತ್ತು ಎಂದು ಹೇಳಿದ ಅವರು, ನೀರಾವರಿ ಇಲಾಖೆ ಕೇವಲ ಜಾಹೀರಾತುಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುತ್ತಿದೆ ಎಂದು ದೂರಿದರು. ಸಂದರ್ಭದಲ್ಲಿ ಅವತ್ತು ಪ್ರಮಾಣ ವಚನ ಮಾಡಿದರು. ಏನಂದ್ರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಲುವಾಗಿನೇ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿ 10,000 ಕೋಟಿ. ಅವತ್ತು ಲೀಡರ್ ಆಫ್ ಅಪೋಸಿಷನ್ ಯಾರು? ಸಿದ್ದರಾಮಯ್ಯನವರು. ಪರಮೇಶ್ವರ ಇವತ್ತಿನ ಅಧ್ಯಕ್ಷರಿದ್ದಾರೆ, ಅವರು ಅಧ್ಯಕ್ಷರೇ. ಅವರು ಅಲ್ಲಿ ಹೋಗಿ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಲುವಾಗಿ, ನೀರಾವರಿ ಯೋಜನೆ ಸಲುವಾಗಿ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ ಅಂತಂದ್ರು. ಅಂದ್ರೆ ಅದರ ಸಲುವಾಗಿನೇ 50,000 ಕೋಟಿ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಬಂದು ಕಳೆದ ಹಿಂದಿನ ಅಧಿವೇಶನ, ಅದರ ಹಿಂದಿನ ಅಧಿವೇಶನ ಈ ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿಬಿಟ್ರು, ಸಾರಸಗಟವಾಗಿ ತಿರಸ್ಕಾರ ಮಾಡಿ, ಇಲ್ಲ ಆ ರೀತಿ ನಾವು ಹೇಳಿಲ್ಲ, ಆ ರೀತಿ ಪ್ರಮಾಣ ಮಾಡಿಲ್ಲ. ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣ ವಿಧಾನಸಭೆಯಲ್ಲಿಂದು ಮತ್ತೆ ಪ್ರತಿಧ್ವನಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ನಡೆಸಿದ ಪ್ರಸಂಗ ನಡೆಯಿತು. ಗಣಪತಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹಾಕಿದೆ, ಇದರ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಮಧ್ಯಪ್ರವೇಶಿಸಿದ ಗೃಹ ಸಚಿವ ರಾಮಲಿಂಗಾರೆಡ್ಡಿ, ಗಣಪತಿ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದಿರುವ ಎಲ್ಲ ವರದಿಗಳು ಸತ್ಯವಲ್ಲ, ಈ ಬಗ್ಗೆ ಸಿಬಿಐ ತನಿಖೆ ನಡೆಯುತ್ತಿದೆ, ಅದರ ವರದಿ ಬರುವ ತನಕ ತಾಳ್ಮೆಯಿಂದಿರಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಆಡಳಿತ ಮತ್ತು ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲದ ವಾತಾವರಣ ನಿರ್ಮಾಣವಾದಾಗ ಸಭಾಧ್ಯಕ್ಷರು ಕೆಲಕಾಲ ಕಲಾಪವನ್ನು ಮುಂದೂಡಿದರು. ಈಗ ಮೊನ್ನೆ ವಿರೋಧಿ ಪಕ್ಷದ ನಾಯಕರು ಮಾಧ್ಯಮಗಳಲ್ಲಿ ಬಂದಂತಹ ವರದಿ ಬಗ್ಗೆ ಈಗ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಮಾಧ್ಯಮಗಳು ಬಂದ ವಿಷಯದ ಬಗ್ಗೆ ಸರ್ಕಾರದವರು ಸರಿಯಾದ ಉತ್ತರ ಕೊಡ್ತಾರೆ, ಅದನ್ನ ನೋಡೋಣ ಏನಾಗುತ್ತೆ ಅಂತ. ಒಂದ್ ನಿಮಿಷ ಕೇಳ್ರಿ.
ಮತ್ತೆ ಸದನ ಸಮಾವೇಶಗೊಂಡಾಗ ನಿಯಮ 69 ಅಡಿ ಚರ್ಚೆಗೆ ಅವಕಾಶ ಕೊಡುವುದಾಗಿ ಸಭಾಧ್ಯಕ್ಷರು ಅನುಮತಿ ನೀಡಿದ್ದರಿಂದ ಬಿಜೆಪಿ ಸದಸ್ಯರು ಧರಣಿ ಕೈಬಿಟ್ಟು ಚರ್ಚೆಯಲ್ಲಿ ಪಾಲ್ಗೊಂಡರು. ಹೊಸದಾಗಿ ಘೋಷಿಸಲಾಗಿರುವ 54 ತಾಲೂಕುಗಳನ್ನು ಇದೇ ಜನವರಿ ವೇಳೆಗೆ ಅಸ್ತಿತ್ವಕ್ಕೆ ತರಲು ಸರ್ಕಾರ ಸಿದ್ದತೆ ನಡೆಸಿದ್ದು, ಸದಸ್ಯರ ಬೇಡಿಕೆ ಆಧರಿಸಿ ಈ ಹಂತದಲ್ಲಿ ಮತ್ತೆ ಹೊಸ ತಾಲೂಕುಗಳನ್ನು ಘೋಷಿಸುವುದು ಕಷ್ಟಸಾಧ್ಯ ಎಂದು ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಶಾಸಕ ಟಿ ರಘುಮೂರ್ತಿ ಅವರ ಪ್ರಶ್ನೆಗೆ ಉತ್ತರಿಸಿ, ಮುಂದಿನ ದಿನಗಳಲ್ಲಿ ಹೊಸ ತಾಲೂಕು ರಚನೆಯ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಪರಶುರಾಮ ಹೋಬಳಿಯನ್ನು ಆದ್ಯತೆ ಮೇಲೆ ಪರಿಗಣಿಸುವುದಾಗಿ ಶಾಸಕರಿಗೆ ಭರವಸೆ ನೀಡಿದರು. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಹಾಸನ ತಾಲೂಕುಗಳಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳ ಭರ್ತಿಗೆ ಶಾಸಕ ಎಚ್ಡಿ ರೇವಣ್ಣ ಆಗ್ರಹಿಸಿದಾಗ ಪ್ರತಿಕ್ರಿಯಿಸಿದ ಕಾಗೋಡು ತಿಮ್ಮಪ್ಪ, ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ಮಧ್ಯೆ ಶಾಸಕ ಸಿಟಿ ರವಿ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ವಸತಿ ಯೋಜನೆಯಡಿ ಸೂರು ಕಲ್ಪಿಸಿರುವ ಕುರಿತು ವಿವರ ನೀಡುವಂತೆ ವಸತಿ ಸಚಿವರನ್ನು ಪ್ರಶ್ನಿಸಿದರು. ಆದರೆ ಸದನದಲ್ಲಿ ಸಚಿವರು ಹಾಜರಿರದ ಕಾರಣ ಸಚಿವ ಎಂಬಿ ಪಾಟೀಲ್ ಉತ್ತರಿಸಲು ಯತ್ನಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಸೇರಿದಂತೆ ಬಿಜೆಪಿ ಶಾಸಕರು ಸದನಕ್ಕೆ ಗೈರಾಗಿರುವ ಸಚಿವರ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ತಾಲೂಕಲ್ಲಿ ಎರಡು ಹೋಬಳಿ ಬರುತ್ತೆ ಮತ್ತು ಹಾಸನ ದುರ್ಗ ಮತ್ತು ಶಾಂತಿ ಗ್ರಾಮ ಎರಡರಲ್ಲೂ ಖಾಲಿ ಇದೆ ಸರ್. ಕೂಡಲೇ ಅದು ಭರ್ತಿ ಮಾಡೋದಕ್ಕೆ ಕಂದಾಯ ಸಚಿವ ಮಾನ್ಯ ಅಧ್ಯಕ್ಷರೇ 465ನೇ ಪ್ರಶ್ನೆಯನ್ನ ಮಾನ್ಯ ವಸತಿ ಸಚಿವರಿಗೆ ಕೇಳಿ ಸಚಿವರ ಪರವಾಗಿ ಉತ್ತರವನ್ನು ಎಂಬಿ ಪಾಟೀಲ್ ರಾಜ್ಯದಲ್ಲಿ 69,39,861 ಮಂದಿ ವಸತಿ ರಹಿತರಿದ್ದು ಅವರಿಗೆ ವಸತಿ ಕಲ್ಪಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ರಾಜ್ಯವನ್ನು ಗುಡಿಸಲು ಮುಕ್ತವನ್ನಾಗಿಸಲು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. 2017ನೇ ಸಾಲಿನ ಭೂ ಕಂದಾಯ 3ನೇ ತಿದ್ದುಪಡಿ ವಿಧೇಯಕವನ್ನು ಕಂದಾಯ ಸಚಿವರು ಸದನದಲ್ಲಿ ಮಂಡಿಸಿದರು. ಜಗದೀಶ್ ಶೆಟ್ಟರ್ ಮಹದಾಯಿ ಕಳಸಾ ಬಂಡೂರಿ ಪ್ರಾದೇಶಿಕ ಅಸಮತೋಲನೆ ಹಾಗೂ ನಂಜುಂಡಪ್ಪ ವರದಿ ಅನುಷ್ಠಾನದ ಬಗ್ಗೆ ಸರ್ಕಾರ ವರದಿ ಮಂಡಿಸಬೇಕು ಎಂದು ಆಗ್ರಹಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆದು ಆ ಭಾಗದಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಯೋಜನೆ ಸಾಂಖ್ಯಿಕ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಎಂಆರ್ ಸೀತಾರಾಮ್ ವಿಧಾನ ಪರಿಷತ್ನಲ್ಲಿಂದು ಭರವಸೆ ನೀಡಿದ್ದಾರೆ. ಸದಸ್ಯ ಕೆಸಿ ಕೊಂಡಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೆಲವು ತಾಂತ್ರಿಕ ಕಾರಣಗಳಿಂದ ಸಲಹಾ ಸಮಿತಿ ಸಭೆ ಕರೆಯಲು ಸಾಧ್ಯವಾಗಿರಲಿಲ್ಲ, ಅಧಿವೇಶನ ಮುಗಿದ ಬಳಿಕ ಸಭೆ ಕರೆಯಲಾಗುವುದು ಎಂದು ತಿಳಿಸಿದರು. ವಿಷನ್ 230 ಎಂಬ ಧ್ಯೇಯೋದ್ದೇಶದೊಂದಿಗೆ ಮಂಡಳಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮಂಡಳಿಗೆ ಸರ್ಕಾರ 4,500 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಇದರಲ್ಲಿ 2,300 ಕೋಟಿ ರೂಪಾಯಿ ಇನ್ನೂ ಬಿಡುಗಡೆಯಾಗಬೇಕಿದೆ ಎಂದು ತಿಳಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವ ಸಿಬ್ಬಂದಿಗೆ ನೂತನ ಪಿಂಚಣಿ ಯೋಜನೆ ಜಾರಿ ಮಾಡುವ ಸಂಬಂಧ ಅಧಿಕಾರಿಗಳ ಸಭೆ ಕರೆಯಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪಿಪಿಪಿ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಪಿಪಿಪಿ ಮಾಡೆಲ್ ಏನಿದೆಯಲ್ಲ, ಪಿಪಿಪಿ ಮಾಡೆಲ್ ಇಂದ ಅದು ಸಾಮಾನ್ಯ ಜನರ ಮೇಲೆ ಅದು ಕಾಸ್ಟ್ ಆಗ್ತದೆ, ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ನಾವೇ ಸರ್ಕಾರದ ವತಿಯಿಂದ ಅದನ್ನು ರೆಡ್ಯೂ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಈ ವರ್ಷ ನಾವು 300ಕ್ಕಿಂತ ಜಾಸ್ತಿ ಸೀಟು ನಾವು ಕೇಂದ್ರ ಸರ್ಕಾರಕ್ಕೆ MCIಗೆ ಈಗಾಗಲೇ ಅಪ್ಲೈ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕು ಅದನ್ನು ನಾವು ಅಳವಡಿಸ್ತಕ್ಕಂಥ ಎಲ್ಲ ಇದನ್ನು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಸರ್ಕಾರಿ ಸೀಟು ಕೈ ತಟ್ಟುವಂತಕ್ಕಂಥ ಇದನ್ನು ನಾವು ಬಿಡೋದಿಲ್ಲ. ಎಲ್ಲ ಸೀಟ್ಗಳನ್ನು ತಗೊಳ್ಳಿಕ್ಕೆ ಹಿಂದೂ ನಮ್ಮ ಸೀಟ್ ಇನ್ಕ್ರೀಸ್ ಆಗಿದೆ. ಈ ವರ್ಷನೂ ಇನ್ಕ್ರೀಸ್ ಆಗೋದಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಾಜ್ಯದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣ ತಿದ್ದುಪಡಿ ಮಸೂದೆ ಸಿದ್ದಪಡಿಸಿದ್ದು, ಎಲ್ಲರೊಂದಿಗೆ ಮುಕ್ತವಾಗಿ ಚರ್ಚಿಸಿ ವಿಧೇಯಕ ಮಂಡಿಸಲಾಗುವುದು ಎಂದು ಆರೋಗ್ಯ ಸಚಿವ ರಮೇಶ್ ಕುಮಾರ್ ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ.
ಸದಸ್ಯ ರಾಮಚಂದ್ರಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಔಷಧಿ ಕಂಪನಿಗಳ ಹಾವಳಿಗೆ ಕಡಿವಾಣ ಹಾಕಲು ಹಾಗೂ ಉತ್ತಮ ಗುಣಮಟ್ಟದ ಔಷಧಿ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ತಿದ್ದುಪಡಿ ವಿಧೇಯಕ ಸಿದ್ದಪಡಿಸಲಾಗಿದೆ. ಸರ್ಕಾರಿ ಮಳಿಗೆಗಳಲ್ಲಿ ಅವಧಿ ಮೀರಿದ ಔಷಧಗಳನ್ನು ಸಂಗ್ರಹಿಸಿದ್ದರೆ ವೈದ್ಯರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ತಿದ್ದುಪಡಿ ವಿಧೇಯಕವನ್ನು ಎಲ್ಲರೊಂದಿಗೂ ಮುಕ್ತವಾಗಿ ಚರ್ಚಿಸಿ ಪಾರದರ್ಶಕವಾಗಿ ಮಂಡಿಸಲಾಗುವುದು ಎಂದರು. ವೀಣಾ ಅಚ್ಚಯ್ಯ ಅವರ ಪ್ರಶ್ನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಉಮಾಶ್ರೀ, ಮಡಿಕೇರಿಯಲ್ಲಿ ಶೀಘ್ರ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ತಿಳಿಸಿದರು. ಪದ್ಮಾವತಿ ಚಿತ್ರದಲ್ಲಿ ನಟಿಸಿದ ಕಾರಣಕ್ಕೆ ಬೆದರಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ನಟಿ ದೀಪಿಕಾ ಪಡುಕೋಣೆ ಅವರಿಗೆ ರಕ್ಷಣೆ ಒದಗಿಸಬೇಕು ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಬೆಳಗಾವಿಯಲ್ಲಿಂದು ಒತ್ತಾಯಿಸಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಕರ್ನಾಟಕದ ನಿವಾಸಿಯಾಗಿದ್ದು, ಇಲ್ಲಿಗೆ ಆಗಮಿಸಿದಾಗ ಅವರಿಗೆ ರಕ್ಷಣೆ ಒದಗಿಸಬೇಕು ಎಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ. ದೀಪಿಕಾ ಅವರಿಗೆ ಬೆದರಿಕೆ ಹಾಕಿರುವ ಪ್ರಕರಣದ ಬಗ್ಗೆ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಶಿವಕುಮಾರ್ ಆಗ್ರಹಿಸಿದರು. ಕಲಾವಿದರಿಗೆ ಬೆದರಿಕೆ ಹಾಕುವುದು ಸರಿಯಲ್ಲ. ಕ್ರೀಡಾಪಟು ಪ್ರಕಾಶ್ ಪಡುಕೋಣೆ ಅವರು ನಮ್ಮ ದೇಶದ ಆಸ್ತಿಯಾಗಿದ್ದಾರೆ. ಇಂತಹ ಕುಟುಂಬವನ್ನು ಅವಮಾನಿಸುವುದು ಸರಿಯಲ್ಲ ಎಂದು ಹೇಳಿದರು. ಏನು ಬೇಕಾದರೂ ಇವರು ಮಾಡೋಕ್ಕೆ ಹೆಸರು ಮಾಡಿ ನಮ್ಮ ಮೇಲೆ ಕೆಟ್ಟಸ್ಸು ಬರೋಕ್ಕು ಸಾಧ್ಯತೆ ಇದೆ ಅಂಥೇಳಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ಮತ್ತು ರಾಜನಾಥ್ ಸಿಂಗ್ ಅವ್ರಿಗೆ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಬಿಟ್ಟು ಸುವಮೋಟೋ ಕೇಸ್ ತಗೊಳ್ಬೇಕು. ಇದು ಕೊಲೆ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾ ಇರೋಂಥ ಒಂದು ವಿಚಾರ, ಇದನ್ನು ಯಾವ ಕಾರಣಕ್ಕೂ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಚಲನಚಿತ್ರ ನಟರು ಕಲಾವಿದರು ಎಲ್ಲ ಕಲಾವಿದರು ಮತ್ತು ಸಂಘಟನೆಗಳು ಹೆಣ್ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಈ ಸಂದರ್ಭದಲ್ಲಿ ಇದರ ವಿರುದ್ಧ ಹೋರಾಟ ಮಾಡಬೇಕು, ಇದನ್ನು ಖಂಡಿಸಬೇಕು. ಈ ಸಂಸ್ಕೃತಿ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕನಕ ಸಮುದಾಯ ಭವನ ಹಾಗೂ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಶಾಸಕರಾದ ಚೆಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರ ಎಲ್ಲ ವರ್ಗದ ಬಡಜನರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ತಾವು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವುದರಿಂದ ಹಳ್ಳಿ ಜನರ ಕಷ್ಟದ ಬಗ್ಗೆ ಅರಿವಿದೆ. ಇವುಗಳೇ ನನಗೆ ನನ್ನ ಭಾಗ್ಯದಂತಹ ಜನಪರ ಯೋಜನೆ ಜಾರಿಗೊಳಿಸಲು ಪ್ರೇರಣೆಯಾಯಿತು ಎಂದರು. ರೈತರಿಗೆ ಕೆಂಪುಕ್ಕೋಸ್ಕರ ಹೇಳ್ತಾ ಇಲ್ಲ, ನಾನು ಒಬ್ಬ ಹಳ್ಳಿಯಿಂದ ಬಂದವನಾಗಿ ಗ್ರಾಮೀಣ ಪ್ರದೇಶದಿಂದ ಬಂದವನಾಗಿ ಜನರ ಕಷ್ಟಗಳು ಗೊತ್ತಿದ್ದಾವೆ. ನಾನು ಕಷ್ಟ ಅನುಭವಿಸಿ ಓದಿ ಲಾಯರ್ ಆಗಿ ಆಮೇಲೆ ರಾಜಕಾರಣಕ್ಕೆ ಬಂದದ್ದು. ಒಂದು ತಿಂಗಳಿಗೆ 1,500 ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಹಿಂದೆ ಯಾರಿಗೂ ಕೊಟ್ಟಿರಲಿಲ್ಲ. ಈ ಅನ್ನಭಾಗ್ಯ ಮಾಡಿದೀವಿ ಅನ್ನೋ ಕಾರ್ಯಕ್ರಮ ನಾನು ನಮ್ಮೂರು ನೋಡ್ತಿದ್ದೆ. ಗುಜರಾತ್ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಇಂದೇ ಆರಂಭವಾಗಲಿದೆ. ಉಮೇದುವಾರಿಕೆ ಸಲ್ಲಿಸಲು ಇದೇ 27 ಕೊನೆಯ ದಿನವಾಗಿದ್ದು, 28ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಹಿಂಪಡೆಯಲು 30 ಕೊನೆ ದಿನ. ಎರಡನೇ ಹಂತದಲ್ಲಿ ಡಿಸೆಂಬರ್ 14ರಂದು 93 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಮುಂದಿನ ತಿಂಗಳು 9ರಂದು ನಡೆಯಲಿರುವ 89 ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಬಿಜೆಪಿ ಈಗಾಗಲೇ 134 ಅಭ್ಯರ್ಥಿಗಳ 3 ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ರಾಜ್ಕೋಟ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಕೇಂದ್ರ ಹಣಕಾಸು ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಅರುಣ್ ಜೇಟ್ಲಿ ಹಾಜರಿದ್ದರು. ಬಳಿಕ ಸಚಿವ ಅರುಣ್ ಜೇಟ್ಲಿ ಗುಜರಾತ್ನಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಬಿಜೆಪಿ ಬದ್ಧವಾಗಿದೆ ಎಂದರು. ಜಿಸ್ಕಾ ಭಾರತೀಯ ಜನತಾ ಪಾರ್ಟಿ ಚೇರಾ ಹೈ ಔರ್ ದೂಸರಿ ತರಫ್ ಎನ್ಆರ್ಕಿ ಅರಾಜಕತಾ ಜಿಸ್ ಪ್ರಕಾರ ಕಾ ಗಠಬಂಧನ್ ಜಿನ್ ತಾಕತೋ ಕಾ ಬಟ್ ರಹಾ ಹೈ ಸಮಾಜ್ ಕೋ ಬಾಟನೆ ಕಾ ಯೇ ಚುನಾವ್ ಉಸ್ಕೆ ಬೀಚ್ ಮೇ ಸಂಘರ್ಷ ಹೈ ಔರ್ ಆಜ್ ವಿಜಯ್ ಭಾಯಿ ಕಾ ನಾಮಾಂಕನ್ ಹುವಾ ಹೈ ಔರ್ ಪಾರ್ಟಿ ನಿಶ್ಚಿತ ರೂಪ್ ಸೇ ಬಹುತ್ ಅಚ್ಚಿ ಮಾತ್ರಾ ಮೇ ಇಸ್ ಚುನಾವ್ ಕೆ ಅಂದರ್ ಸಫಲತಾ ಪ್ರಾಪ್ತ.
हम विकास के मुद्दे पर ही चुनाव लड़ेंगे। मुख्यमंत्री विजय रूपाणी कांग्रेस पक्ष मत बैंक राजकारण ಮಾಡುತ್ತಿದ್ದರೆ ಬಿಜೆಪಿ ಅಭಿವೃದ್ಧಿ ರಾಜಕೀಯ ಮಾಡುತ್ತಿದೆ. ದೇಶದಲ್ಲೇ ಗುಜರಾತ್ ಮಾದರಿ ಅನುಕರಣೀಯವಾಗಿದ್ದು ಈ ಬಾರಿ ಪಕ್ಷ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಲೋಗೋನೆ ವಿಕಾಸ್ ಕಿ ರಾಜನೀತಿ ಪಸಂದ್ ಕಿ ಹೇ ಪಿಛಲೆ ತೀನ್ ಸಾಲ್ ಮೇ ಜಿತ್ನೆ ದೇಶ ಮೇ ಚುನಾವ್ ಹುವೆ ಕಾಂಗ್ರೆಸ್ ಉಖಡ್ ಕರ್ ಫೇಂಕ್ ದಿ ಲೋಗೋನೆ. ಔರ್ ಅರ್ಜುನ್ ಮೋಡವಾಡಿಯಾ ಕೆ ನಾಮ್ ಶಾಮಿಲ್ ಹೇ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷ ನಿನ್ನೆ ರಾತ್ರಿ 77 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು ಚುನಾವಣಾ ಕಣ ರಂಗೇರಿದೆ. ಎಐಸಿಸಿ ಅಧ್ಯಕ್ಷರ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ದೆಹಲಿಯಲ್ಲಿಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಂತರ ಚುನಾವಣಾ ಸಮಿತಿ ಅಧ್ಯಕ್ಷ ಮಲ್ಲಪಲ್ಲಿ ರಾಮಚಂದ್ರನ್ ಎಐಸಿಸಿ ಅಧ್ಯಕ್ಷ ಹುದ್ದೆಗೆ ಡಿಸೆಂಬರ್ 3 ನಾಮಪತ್ರ ಸಲ್ಲಿಸಬಹುದಾಗಿದ್ದು 4 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 5 ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ವಾಪಸ್ ಪಡೆಯಲು 11 ಕೊನೆಯ ದಿನ. ಅಗತ್ಯವಿದ್ದಲ್ಲಿ ಡಿಸೆಂಬರ್ 16 ಮತದಾನ ನಡೆಯಲಿದೆ. 19 ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಘೋಷಣೆಯಾಗಲಿದೆ ಎಂದರು. 1 December 2017 ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ 4 December 2017 3 PM scrutiny of nominations 5 December 2017 publication of list of valid nominations 5 December 2017 3:30 PM last date for withdrawal of candidates 11 December 2017 3 PM publication of final list of contesting candidates 11 December 2017 4 PM date of poll if necessary 16 December 2017 counting of votes and declaration of results 19 December 2017. ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲ್ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಿರಿಯ ನಾಯಕರು ಭಾಗವಹಿಸಿದ್ದರು ಎಂದರು. 9 48ನೇ ಭಾರತದ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಇಫಿ ಗೋವಾದ ಪಣಜಿಯಲ್ಲಿಂದು ಆರಂಭವಾಯಿತು. ಗೋವಾ ವಿಶ್ವವಿದ್ಯಾಲಯದ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಸಂಜೆ ಚಲನಚಿತ್ರೋತ್ಸವಕ್ಕೆ ಬಾಲಿವುಡ್ ನಟ ಶಾರುಖ್ ಖಾನ್ ಚಾಲನೆ ನೀಡಿದರು. ಬಳಿಕ ಸಾವಿರಾರು ವರ್ಷಗಳಿಂದ ಕಥನ ಕಲೆ ದೇಶದ ಪರಂಪರೆಯ ಭಾಗವಾಗಿದ್ದು ಈ ಕಥೆಗಳು ನಮ್ಮಲ್ಲಿ ಸ್ಫೂರ್ತಿ ಮತ್ತು ಭರವಸೆ ಮೂಡಿಸುತ್ತಾ ಬಂದಿವೆ. ತಂತ್ರಜ್ಞಾನದ ನೆರವಿನಿಂದ ಕಥನವನ್ನು ದೃಶ್ಯವನ್ನಾಗಿಸುವ ಸಿನಿಮಾಗಳ ಬೃಹತ್ ಉತ್ಸವದಲ್ಲಿ ಜಗತ್ತಿನ ವಿವಿಧ ಭಾಗಗಳ ಅತ್ಯುತ್ತಮ ಚಿತ್ರಗಳು ಪ್ರದರ್ಶನಗೊಳ್ಳುತ್ತಿರುವುದು ಸಹ ನಮ್ಮ ವಸುದೈವ ಕುಟುಂಬಕಂ ಪರಿಕಲ್ಪನೆಯ ಭಾಗವಾಗಿದೆ ಎಂದರು. We are truly a land of stories, of fables, of cultural history, religious history, mythology and legends. 19 Goa Mukhyamantri Manohar Parikar deshadalli chalanachitra samskruti uttamagolluttiddu chitrotsavadalli atyuttama chitragala spardhe hechide. 2019 ralli nadeyalirva 50ne ifi chitrotsava aayojanege swanta kattada mattu sabhangana sajjugolluttide endaru. Is planned and it will be set up about 1.5 kilometers from this place for its own housing. I welcome more than 6,000 delegates. I'm very happy. ಹಿರಿಯ ನಟಿ ಶ್ರೀದೇವಿ, ಏಷ್ಯಾದ ಅತಿ ಹಳೆಯ ಚಿತ್ರೋತ್ಸವವಾದ ಈ ಉತ್ಸವದಲ್ಲಿ ಜಗತ್ತಿನ ಅತ್ಯುತ್ತಮ ಚಿತ್ರಗಳು ಮತ್ತು ಅತ್ಯುತ್ತಮ ಸಿನಿಮಾ ಪ್ರತಿಭೆಗಳು ಭಾಗವಹಿಸುತ್ತಿರುವುದು ಮಹತ್ವದ ಕ್ಷಣ ಎಂದರು. And international cinema with some of the best talent from across the world. I would like to welcome all our guests and the cinema fraternity present here to India's biggest and Asia's oldest film festival.
ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವೆ ಸ್ಮೃತಿ ಇರಾನಿ, ಸಾವಿರಾರು ಭಾಷೆಗಳು ಮತ್ತು ಉಪಭಾಷೆಗಳಿರುವ ಭಾರತದಲ್ಲಿ ವೈವಿಧ್ಯಮಯ ಚಲನಚಿತ್ರಗಳು ತಯಾರಾಗುತ್ತಿವೆ. ವಿಭಿನ್ನ ವಯೋಮಾನದ ಅಸಂಖ್ಯಾತ ಪ್ರತಿಭೆಗಳು ಈ ಕಲಾರಂಗವನ್ನು ಬೆಳಗುತ್ತಿದ್ದಾರೆ. ಇಂತಹ ಶ್ರೀಮಂತ ಪ್ರತಿಭಾ ಸಂಪನ್ನ ನೆಲದಲ್ಲಿ ಅಂತಾರಾಷ್ಟೀಯ ಚಿತ್ರೋತ್ಸವ ನಡೆಯುತ್ತಿರುವುದು ಮಹತ್ವದ ಕ್ಷಣ ಎಂದರು. यहाँ उपस्थित सभी महानुभावों को आभार व्यक्त करती हूँ. जैसे शाहिद कपूर ने कहा, ये देश सेलिब्रेशंस का है, ये देश उत्सव का है और ये देश यंग एनर्जी का है. सो इरिस्पेक्टिव ऑफ द जेनरेशन ऑफ एक्टर्स स्टोरी टेलर्स हु आर हियर दिस इवनिंग, इट इज आवर एंडेवर ऑन बिहाफ द गवर्नमेंट ऑफ इंडिया एंड द गवर्नमेंट ऑफ गोवा दैट वी इन्वाइट फिल्म मेकर्स फ्रॉम द वर्ल्ड ओवर टू दिस लैंड ऑफ स्टोरीज एज किंग खान सेड. ಇದಕ್ಕೂ ಮುನ್ನ ಭಾರತದ ವಿವಿಧತೆಯನ್ನು ಸಾರುವ ಡ್ರಮ್ಸ್ ಆಫ್ ಇಂಡಿಯಾ ಮಹಿಳೆಯರ ವಿಶೇಷ ನೃತ್ಯ ಪ್ರದರ್ಶನ ನಡೆಯಿತು. ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವ ವೈವಿಧ್ಯಮಯ ನೃತ್ಯಗಳು ಕಣ್ಮನ ಸೆಳೆದವು. ಇಫಿ ಇತಿಹಾಸ ಕುರಿತ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. 28ರವರೆಗೆ ನಡೆಯುವ ಚಲನಚಿತ್ರೋತ್ಸವದಲ್ಲಿ 82 ದೇಶಗಳ 195 ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಭಾರತೀಯ ಪನೋರಮಾ ವಿಭಾಗದಲ್ಲಿ ಒಟ್ಟು 26 ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು, ವಿನೋದ್ ಕಾಪ್ರಿ ನಿರ್ದೇಶನದ ಹಿಂದಿ ಚಿತ್ರ ಪಿಹು ಆರಂಭಿಕ ಚಿತ್ರವಾಗಿ ಪ್ರದರ್ಶನಗೊಳ್ಳಲಿದೆ. ಕನ್ನಡದ ರೈಲ್ವೆ ಚಿಲ್ಡ್ರನ್ ಚಿತ್ರವು ಪ್ರದರ್ಶನಗೊಳ್ಳುತ್ತಿದೆ. ಹಿರಿಯ ಚಿತ್ರ ನಿರ್ದೇಶಕ ಸುರೇಶ್ ಹೆಬ್ಳೀಕರ್ ಈ ವಿಭಾಗದ ತೀರ್ಪುಗಾರರಲ್ಲಿ ಒಬ್ಬರಾಗಿದ್ದಾರೆ. ಚಲನಚಿತ್ರೇತರ ವಿಭಾಗದಲ್ಲಿ 16 ಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು, ಕಮಲ್ ಸ್ವರೂಪ್ ನಿರ್ದೇಶನದ ಪುಷ್ಕರ್ ಪುರಾಣ ಆರಂಭಿಕ ಚಿತ್ರವಾಗಿ ಅನಾವರಣಗೊಳ್ಳಲಿದೆ. ಈ ಬಾರಿ ಕೆನಡಾ ದೇಶದ 8 ಅತ್ಯುತ್ತಮ ಚಿತ್ರಗಳ ವಿಶೇಷ ಪ್ರದರ್ಶನವೂ ನಡೆಯಲಿದೆ. ವರ್ಷದ ಭಾರತೀಯ ಚಲನಚಿತ್ರ ರಂಗದ ಸಾಧಕ ಪ್ರಶಸ್ತಿಗೆ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಹಾಗೂ ಜೀವಿತಾವಧಿ ಸಾಧನೆ ಪ್ರಶಸ್ತಿಗೆ ಕೆನಡಾದ ನಿರ್ದೇಶಕ ಆಟೋಮ್ ಇಗೋಯನ್ ಆಯ್ಕೆಯಾಗಿದ್ದಾರೆ. ಇರಾನಿ ನಿರ್ದೇಶಕ ಮಜೀದ್ ಮಜೀದಿ ನಿರ್ದೇಶಿಸಿ ನಿರ್ಮಿಸಿರುವ ಬಿಯಾಂಡ್ ದಿ ಕ್ಲೌಡ್ಸ್ ಉದ್ಘಾಟನಾ ಚಿತ್ರವಾಗಿ ಪ್ರದರ್ಶನಗೊಳ್ಳಲಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮೃತರಾದ ಭಾರತೀಯ ಚಿತ್ರರಂಗದ ನಟ ಓಂಪುರಿ, ಅಬ್ದುಲ್ ಮಜೀದ್, ಟಾಮ್ ಆಲ್ಟರ್, ರಿಮಾ ಲಾಗು, ಜಯಲಲಿತಾ, ಕುಂದನ್ ಶಾ, ರಮಾನಂದ ಸೇನ್ಗುಪ್ತ ಮತ್ತಿತರರಿಗೆ ಚಿತ್ರೋತ್ಸವದಲ್ಲಿ ಗೌರವ ಸಲ್ಲಿಸಿ ಅವರ ಚಿತ್ರಗಳ ವಿಶೇಷ ಪ್ರದರ್ಶನ ಆಯೋಜಿಸಲಾಗಿದೆ. ಸಮಾರೋಪದಲ್ಲಿ ಸಲ್ಮಾನ್ ಖಾನ್ ಪಾಲ್ಗೊಳ್ಳಲಿದ್ದು, ಸಮಾರೋಪ ಚಿತ್ರವಾಗಿ ಇಂಡೋ ಅರ್ಜೆಂಟೈನಾ ಚಿತ್ರ ಪಾಬ್ಲೋ ಸೀಜರ್ ರವರ ಥಿಂಕಿಂಗ್ ಆಫ್ ಹಿಮ್ ಚಿತ್ರ ಪ್ರದರ್ಶನಗೊಳ್ಳಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೇ 24ರಿಂದ ನಡೆಯುವ 3 ದಿನಗಳ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆ ಆವರಣದಲ್ಲಿಂದು 2000 ವಿದ್ಯಾರ್ಥಿಗಳು ಬೃಹತ್ ಗಾತ್ರದ ಅಕ್ಷರ ನಿರ್ಮಾಣ ಮಾಡಿ ಸಮ್ಮೇಳನಕ್ಕೆ ಸ್ವಾಗತ ಕೋರಿದರು. ಅರಮನೆ ಎದುರು ಹಳದಿ ಮತ್ತು ಕೆಂಪು ವರ್ಣದ ಬೋರ್ಡ್ಗಳನ್ನು ಹಿಡಿದ 20 ಶಾಲೆಗಳ 2000 ವಿದ್ಯಾರ್ಥಿಗಳು ಶ್ರೀರಾಮಾಯಣ ದರ್ಶನಂ ಹಾಗೂ 83 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬ ಅಕ್ಷರಗಳನ್ನು ರಚಿಸಿ ಗಮನ ಸೆಳೆದರು. ಜಿಲ್ಲಾಧಿಕಾರಿ ಡಿ ರಣದೀಪ್, ಸಾಹಿತ್ಯ ಸಮ್ಮೇಳನಕ್ಕೆ ವಿನೂತನ ರೀತಿಯ ಪ್ರಚಾರ ಕೈಗೊಳ್ಳಲಾಗಿದೆ, 2000 ವಿದ್ಯಾರ್ಥಿಗಳು ಈ ವಿನೂತನ ಕಸರತ್ತಿನಲ್ಲಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. ಮಕ್ಕಳಿಂದ ಸುಮಾರು 2000 ಮಕ್ಕಳಿಂದ ಇವತ್ತಿನ ದಿನ ಮೈಸೂರಿನಲ್ಲಿ ಬೆಳಗ್ಗೆನೆ ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ವಿ, ಪ್ರಚಾರ ಕಾರ್ಯಕ್ರಮವನ್ನು. ಇದರಲ್ಲಿ ಮಕ್ಕಳು ಉತ್ಸುಕತೆಯಿಂದ ಸ್ವಪ್ರೇರಿತವಾಗಿ ಇವತ್ತಿನ ದಿನ ಇಲ್ಲಿ ಬಂದು 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರು ಈ ರೀತಿ ವರ್ಡಿಂಗ್ಸನ್ನು ಫಾರ್ಮೇಷನನ್ನು ಮಾಡಿ ಅದನ್ನು ಡ್ರೋನ್ ಮೂಲಕ ಕೂಡ ನಾವು ಈಗಾಗಲೇ ಆ ಕೆಲವೊಂದು ಇಮೇಜಸ್ಸನ್ನು ಕ್ಯಾಪ್ಚರ್ ಮಾಡಿ ಪ್ರಚಾರಕ್ಕೆ ಬಳಸ್ತಾ ಇದ್ದೀವಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೈಡಿ ರಾಜಣ್ಣ ಸಾಮಾಜಿಕ ಜಾಲತಾಣದಲ್ಲೂ ಸಮ್ಮೇಳನದ ಪ್ರಚಾರವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ಅಕ್ಷರ ಸರಪಳಿ ಅಂತ ಹೇಳ್ತೀವಿ, ಸುಮಾರು 2000 ವಿದ್ಯಾರ್ಥಿಗಳು ಈ ಒಂದು ಅಕ್ಷರ ಸರಪಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಡ್ರೋನ್ ಕ್ಯಾಮ್ರಾದ ಮೂಲಕ ತೆರೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಒಂಥರ ವಿಭಿನ್ನವಾದ ಪ್ರಯತ್ನ ಮತ್ತು ಪ್ರಚಾರವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು. ರಸ್ತೆಯಲ್ಲಿ ಅನಧಿಕೃತ ವಾಹನ ಪಾರ್ಕಿಂಗ್ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಮೋಟಾರು ವಾಹನ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲಾಗುತ್ತಿದೆ ಎಂದು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ.
ಯಾವುದೇ ಕಾರು ಅನಧಿಕೃತ ಪಾರ್ಕಿಂಗ್ ಮಾಡಿದ್ದಲ್ಲಿ ಅದರ ಫೋಟೋ ದಾಖಲೆ ಸಹಿತ ನಾಗರಿಕರು ಪೊಲೀಸರಿಗೆ ದೂರು ನೀಡಬಹುದು. ತಪ್ಪಿತಸ್ಥ ಕಾರು ಮಾಲೀಕರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು. ಅದರಲ್ಲಿ 10% ದೂರು ನೀಡಿದ ನಾಗರಿಕರಿಗೆ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ಕೇಂದ್ರ ಎಲ್ಲ ಕ್ರಮ ಜರುಗಿಸುತ್ತಿದೆ ಎಂದು ಅವರು ವಿವರ ನೀಡಿದರು. Which is going to reduce the 50% pollution and traffic jam of Delhi, because this road is very useful. We have already taken the projects which cost more than 40,000 crores for Delhi. In my motor... ಬ್ಲೂ ವೇಲ್ ಆಟದ ದುಷ್ಪರಿಣಾಮಗಳ ಬಗ್ಗೆ ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತೆ ಎಲ್ಲ ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಇಂತಹ ಅಪಾಯಕಾರಿ ಆನ್ಲೈನ್ ಗೇಮ್ನಲ್ಲಿ ಮಕ್ಕಳು ಬಲಿಯಾಗದಿರುವಂತೆ ಅಗತ್ಯ ಅರಿವು ಮೂಡಿಸುವಂತೆ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 200ಕ್ಕೂ ಹೆಚ್ಚು ವೆಬ್ಸೈಟ್ಗಳಲ್ಲಿ ಆಧಾರ್ ಫಲಾನುಭವಿಗಳ ಹೆಸರು ಮತ್ತು ವಿಳಾಸವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗಿದೆ ಎಂದು ವಿಶಿಷ್ಟ ಗುರುತು ಪ್ರಾಧಿಕಾರ ಯುಐಡಿಎಐ ಹೇಳಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಲಾದ ಪ್ರಶ್ನೆಗಳಿಗೆ ಈ ವಿವರ ನೀಡಿದ್ದು, ಈ ರೀತಿ ವಿವರ ಪ್ರಕಟಿಸುವುದು ಪ್ರಮುಖ ಲೋಪವಾಗಿದ್ದು ಮಾಹಿತಿಯನ್ನು ಜಾಲತಾಣದಿಂದ ತೆಗೆಯುವಂತೆ ಸಂಬಂಧಪಟ್ಟವರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಲಾಗಿದೆ. ಆಧಾರ್ ಮಾಹಿತಿಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸುವಂತಿಲ್ಲ. ಆಧಾರ್ನ ವೈಯಕ್ತಿಕ ವಿವರಗಳನ್ನು ಮತ್ತಷ್ಟು ಸುಭದ್ರಗೊಳಿಸಲು ಇನ್ನಷ್ಟು ಪ್ರಯತ್ನಿಸಲಾಗುತ್ತಿದೆ ಎಂದು ವಿಶಿಷ್ಟ ಗುರುತು ಪ್ರಾಧಿಕಾರ ತಿಳಿಸಿದೆ. ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಒಇಸಿಡಿ ಇತ್ತೀಚೆಗೆ ನಡೆಸಿದ ಜಾಗತಿಕ ಸಮೀಕ್ಷೆ ಅನುಸಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಶ್ವದಲ್ಲೇ ಅತ್ಯಂತ ವಿಶ್ವಾಸಾರ್ಹ ಸರ್ಕಾರಗಳ ಪೈಕಿ 3ನೇ ಸ್ಥಾನ ಪಡೆದಿದೆ. ವಿಶ್ವದ 41 ರಾಷ್ಟಗಳಲ್ಲಿ ಒಇಸಿಡಿ ಸಮೀಕ್ಷೆ ನಡೆಸಿದ್ದು, ಸ್ವಿಜರ್ಲೆಂಡ್ ಮತ್ತು ಇಂಡೋನೇಷ್ಯಾ 82%ರಷ್ಟು ಮತ ಪಡೆದು ಮೊದಲೆರಡು ಸ್ಥಾನ ಪಡೆದಿವೆ. ಭಾರತ 73%ರಷ್ಟು ಮತ ಪಡೆದು 3ನೇ ಸ್ಥಾನದಲ್ಲಿದೆ. 4ನೇ ಮತ್ತು 5ನೇ ಸ್ಥಾನದಲ್ಲಿರುವ ಲಕ್ಸೆಂಬರ್ಗ್ ಮತ್ತು ನಾರ್ವೆ ಕ್ರಮವಾಗಿ 68% ಮತ್ತು 66%ರಷ್ಟು ಮತ ಪಡೆದಿವೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾಗತಿಕವಾಗಿ 3ನೇ ಅತ್ಯಂತ ವಿಶ್ವಾಸಾರ್ಹ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದರಲ್ಲಿ ಅಚ್ಚರಿಯಿಲ್ಲ. ಮೋದಿ ಅವರು ದೇಶದ ಅತ್ಯಂತ ವಿಶ್ವಾಸಾರ್ಹ ನಾಯಕರು ಎಂದು ಟ್ವೀಟ್ ಮಾಡಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪಂದ್ಯದ 5ನೇ ಹಾಗೂ ಅಂತಿಮ ದಿನವಾದ ಇಂದು ಗೆಲ್ಲಲು 231 ರನ್ ಗುರಿ ಬೆನ್ನತ್ತಿದ್ದ ಶ್ರೀಲಂಕಾ 75 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿತ್ತು. ಮಂದ ಬೆಳಕಿನ ಕಾರಣ ಪಂದ್ಯವನ್ನು ಅವಧಿಗೆ ಮುನ್ನವೇ ಅಂತ್ಯಗೊಳಿಸಲಾಯಿತು. ಸ್ಕೋರ್ ವಿವರ: ಭಾರತ ಪ್ರಥಮ ಇನ್ನಿಂಗ್ಸ್ನಲ್ಲಿ 172 ಮತ್ತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 352 ರನ್. ಶ್ರೀಲಂಕಾ ಪ್ರಥಮ ಇನ್ನಿಂಗ್ಸ್ 294 ರನ್ ಮತ್ತು ದ್ವಿತೀಯ ಇನ್ನಿಂಗ್ಸ್ 7 ವಿಕೆಟ್ ನಷ್ಟಕ್ಕೆ 75 ರನ್. 2 ಇನ್ನಿಂಗ್ಸ್ಗಳಿಂದ 8 ವಿಕೆಟ್ ಪಡೆದ ಭುವನೇಶ್ವರ್ ಕುಮಾರ್ ಪಂದ್ಯಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾದರು. ನಾಯಕ ವಿರಾಟ್ ಕೊಹ್ಲಿ 2ನೇ ಇನ್ನಿಂಗ್ಸ್ನಲ್ಲಿ ಅಜೇಯ 104 ರನ್ ಗಳಿಸಿದರು. ಇದು ಅವರ 50ನೇ ಅಂತಾರಾಷ್ಟ್ರೀಯ ಶತಕವಾಗಿದ್ದು ಟೆಸ್ಟ್ ಕ್ರಿಕೆಟ್ನಲ್ಲಿ 18ನೆಯದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತಂತೆ ಶ್ವೇತಪತ್ರ ಹೊರಡಿಸಲು ರಾಜ್ಯ ಸರ್ಕಾರಕ್ಕೆ ಜಗದೀಶ್ ಶೆಟ್ಟರ್ ಆಗ್ರಹ. 54 ನೂತನ ತಾಲೂಕುಗಳು ಇದೇ ಜನವರಿಯಲ್ಲಿ ಅಸ್ತಿತ್ವಕ್ಕೆ. ಗ್ರಾಮ ಲೆಕ್ಕಿಗರ ಹುದ್ದೆಗಳ ಭರ್ತಿಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ, ಕಾಗೋಡು ತಿಮ್ಮಪ್ಪ. 48ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಗೋವಾದಲ್ಲಿ ವಿಜೃಂಭಣೆಯ ಚಾಲನೆ. ಬಿಯಾಂಡ್ ದಿ ಕ್ಲೌಡ್ಸ್ ಉದ್ಘಾಟನಾ ಚಿತ್ರ. ಮತ್ತು ಕೋಲ್ಕತ್ತಾ ಟೆಸ್ಟ್, ಭಾರತ ಶ್ರೀಲಂಕಾ ನಡುವಣ ರೋಚಕ ಕ್ರಿಕೆಟ್ ಪಂದ್ಯ ಡ್ರಾನಲ್ಲಿ ಅಂತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.